ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನ ಟಿ ಜಿ ಎಂ ಅಂತ, ಹೊಸಪೇಟೆಯವರು. ನಾನು ವೃತ್ತಿಯಲ್ಲಿ ಉಪನ್ಯಾಸಕಿ, ವಿಜಯನಗರ ಕಾಲೇಜಲ್ಲಿ ಇತಿಹಾಸ ಉಪನ್ಯಾಸಕಿ. ಹಾಗೆಯೇ ಹವ್ಯಾಸಿಯಾಗಿ ಹಾಡುಗಳನ್ನು ಹೇಳ್ತೇನೆ ಮತ್ತು ನಮ್ಮ ಜೀವನ ಶೈಲಿಯಾಗಿ ಯೋಗ ಮಾಡ್ತಾ ಇದ್ದೆ. ಆಮೇಲೆ ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿಯೂ ಕೂಡ ಕೆಲಸ ಮಾಡ್ತೀನಿ. ಆಮೇಲೆ ಸಮ್ಟೈಮ್ಸ್ ಐ ವಿಲ್ ಡೂ ಆ್ಯಂಕರಿಂಗ್ ಆಲ್ಸೋ ಇನ್ ಸಮ್ ಸ್ಟೇಜಸ್. ಈ ಒಂದು ಸಂದರ್ಭದಲ್ಲಿ ನನಗೆ ನಮ್ಮ ಸಿಸ್ಟರು ಉಷಾ ಹಿರೇಮಠ್ ನಮ್ಮ ಹೊಸಪೇಟೆ ಏರಿಯಾದಲ್ಲೆಲ್ಲ ಕೆಲವು ಕಡೆ ಧ್ಯಾನ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಪಿರಮಿಡ್ ಧ್ಯಾನ ಅಂತ. ನಮ್ಮ ಮನೆ ಹತ್ರ ಬಂದ್ಬಿಡು ಅಂತ. ನನಗೆ ಅವಾಗ ಎಕ್ಸಾಮ್ ನಡೀತಾ ಇದ್ವು, ಎಕ್ಸಾಮ್ ಡ್ಯೂಟಿ. ಸೊ ಆಯಿತು ಅಂತಂದು ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಆ್ಯಕ್ಚುಲಿ ಎಸ್ ಎಸ್ ವೈನಲ್ಲಿ ಧ್ಯಾನ ಮಾಡಿದ್ವಿ, ಬಟ್ ಅದು ಡಿಸ್ಕಂಟಿನ್ಯೂ ಆಗಿತ್ತು. ಸೊ ಯಾವಾಗ ಈ ಥರ ಇದೆ ಅಂತ ಹೇಳಿದಾಗ ನಾನು ಬಾಕ್ಸ್ ತೊಗೊಂಡು ಅಲ್ಲೇ ಕಾಲೇಜ್ ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿ ಒನ್ ಅವರ್ ವೇಟ್ ಮಾಡಿ ಇಲ್ಲಿ ಅಮರಾವತಿನಲ್ಲಿ ಪಿರಮಿಡ್ ಧ್ಯಾನದಲ್ಲಿ ಬಂದು ನಾನು ಜಾಯ್ನ್ ಆದೆ. ಫಸ್ಟ್ ಡೇ ನನಗೆ ಭಯ ಇತ್ತು, ಯಾಕೆಂದರೆ ನನಗೆ ಒಂದು ಅದು ಕಾಯಿಲೆ ಅಂತ ಅನ್ಕೋಬೋದು ಅಥವಾ ಏನಾದರೂ ಅನ್ಕೊಳ್ಳೋದು. ನಿದ್ದೆ ಮಾಡೋದು, ಯಾಕೆಂದರೆ ನನಗೆ ನಿದ್ದೆ ಆ್ಯಕ್ಚುಲಿ ನನ್ನ ಬಾಡಿಗೆ ಎಷ್ಟು ಬೇಕೋ ಅಷ್ಟು ನನಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸೈಲೆಂಟಾಗಿದ್ದಾಗ, ಏನನ್ನ ಕೆಲಸ ಜಾಸ್ತಿ ಮೈಂಡ್ ಮೋಟಿವೇಟ್ ಕೆಲಸ ಇದ್ದಾಗ ನಿದ್ದೆ ಬಂದ್ಬಿಡೋದು. ನಾನು ಒಂದು ತಾಸು ಕೂಡ್ತೀನೋ ಇಲ್ವೋ ಅಂತ ನನಗೆ ಡೌಟ್ ಇತ್ತು. ಹಾಗೆ ಕೂತ್ಕೊಂಡು ಇನ್ನು ಒಳಗಡೆ ಹೋಗ್ತಾ 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 ತೂಕುಡಿಕಿನೂ ಬಂತು, ಎಲ್ಲ ಆಯಿತು. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ನನಗಿದು ಬೇಕಾಗಿತ್ತು, ನನಗೆ ಅದು ಸಿಕ್ತು ಅಂತ ಭಾಳ ಖುಷಿಯಾಯಿತು. ಆಮೇಲೆ ಒಂದು 4 ದಿನ ನಮ್ಮ ಸಿಸ್ಟರ್ ಜೊತೆ ನಾವು ಇಲ್ಲೇ ಅಮರಾವತಿನಲ್ಲಿ ಬಂದು ಮಾಡಿದೆ. ಆಮೇಲೆ ನನಗೆ ಇನ್ನೊಬ್ಬರು ಒಂದು ನಮ್ಮ ಇನ್ನೊಬ್ಬ ಫ್ರೆಂಡ್ ಅನಸೂಯಿ ಅಂತ ಅವ್ರು ಹೇಳಿದ್ರು, ಇಲ್ಲ ರೀ ಅಷ್ಟು ದೂರ ಯಾಕೆ ಹೋಗ್ತೀರಾ, ನಿಮ್ಮ ಏರಿಯಾದಲ್ಲೇ ಇದೆ ಎಂ ಪಿ ಪ್ರಕಾಶ್ ನಗರದಲ್ಲಿ ಅಂತ. ಅಲ್ಲಿ ನಾಗರತ್ನ ಅಂತ ಅವ್ರ ಮನೆಯಲ್ಲಿ ಆಗಲೇ ಶುರು ಮಾಡಿದರು. ಅಲ್ಲಿನೂ ಕೂಡ ಹೀಗೆ ಧ್ಯಾನ ಕ್ಲಾಸಸ್ಗೆಲ್ಲ ಅಟೆಂಡ್ ಮಾಡಿದೆ. ಅದರಲ್ಲಿ ಬೇರೆ ಬೇರೆ ಮಾಸ್ಟರ್ಸ್ ಎಲ್ಲ ಬಂದು ನಮಗೆ ಒಳ್ಳೆ ಸತ್ಸಂಗ ಹೇಳಿದ್ರು. ಅದರಲ್ಲಿ ಎಲ್ಲರಲ್ಲಿ ನನಗೆ ತುಂಬ ಇಷ್ಟ ಇಡಿಸಿದ್ದು ಅಂತ ಹೇಳಿದ್ರೆ ನಮ್ಮ ಹರೀಶ್ ಸರ್ ಅವರ ಸ್ಪೀಚ್ ಭಾಳ ಮೋಟಿವೇಟ್ ಸ್ಪೀಚ್ ಅವ್ರದ್ದು. ನಾವು ಮಕ್ಕಳಿಗೆಲ್ಲ ಸ್ವಲ್ಪ ಮೋಟಿವೇಶನ್ ಪಾಠ ಮಾಡ್ಬೇಕಾದ್ರೆ ನಾನು 10 ಮಿನಿಟ್ಸ್ ಅದನ್ನೇ ಇಡ್ತೀನಿ. ಸೊ ಅದನ್ನು ನನಗೆ ಯೂಸ್ಫುಲ್ ಆಯಿತು. ನನಗೆ ಇನ್ನೊಂದು ಏನು ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ, ಅದೇ ನಿದ್ದೆ ಒಂದು ಪ್ರಾಬ್ಲಮ್ ಅನ್ನೋದೇ ಒಂದು ಕಡಿಮೆ ಆಗಿ ಜಾಸ್ತಿ ಎನರ್ಜಿ ಬಂತು ನನಗೆ. ಯೋಗದಿಂದ ನಾನು ಫಿಸಿಕಲಿ ತೊಗೊಂಡಿದ್ದೆ, ಬಟ್ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ಸು, ಭಾಳ ಕೆಲಸದ ಒತ್ತಡ, ಯಾಕೆಂದರೆ ಎಲ್ಲದೂ ಮ್ಯಾನೇಜ್ ಮಾಡಬೇಕು. ಆ ಮ್ಯಾನೇಜ್ ಮಾಡಲಿಕ್ಕೆ ಯೋಗ ಶಕ್ತಿ ಕೊಟ್ಟಿತ್ತು ಖರೆ, ಆದರೆ ಮೆಂಟಲಿ ನನಗೆ ಸ್ಟೆಮಿನಾ ಬೇಕಾಗಿತ್ತು. ಆಮೇಲೆ ಯಾಕಂದರೆ 4 ಕಡೆ ಹೋಗ್ತೀವಿ, ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಒತ್ತಡಗಳು ನಮಗೆ ಕುಗ್ಗಿಸ್ಲಿಕ್ಕೆ ನೋಡ್ತಾ ಇರ್ತವೆ. ಮಾತುಗಳು ಕೇಳಬೇಕಾಗುತ್ತೆ, ಕೆಲಸ ನಾವು ಮಾಡ್ತಿದ್ದೀವಿ ಡೆಡಿಕೇಷನ್ ಆಗಿ ಮಾಡ್ತೀವಿ ಅಂದರೆ ಜಾಸ್ತಿ ಕೆಲಸನೂ ಪ್ರೆಜರ್ ಬರುತ್ತೆ, ಯಾಕೆಂದರೆ ಯಾರು ಮಾಡ್ತಾರೆ ಅವ್ರ ತಲೆ ಮೇಲೆ ಬೀಳೋದು ಜಾಸ್ತಿ ಅಲ್ವಾ. ಸೊ ಅವೆಲ್ಲವನ್ನು ನೀವು ಸಂಭಾಳಿಸ್ಕೊಂಡು ನಾನು ಮತ್ತೆ ಮೆಂಟಲಿ ಐ ಆಮ್ ವೆರಿ ಫ್ರೀ ಇರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಧ್ಯಾನ ನನಗೆ ಭಾಳ ಯೂಸ್ಫುಲ್ ಆಗಿದೆ. ಆಮೇಲೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಮೊದಲು ನಾನು ಭಾಳ ನಿದ್ದೆ ಮಾಡ್ತೀನಿ ಅಂತಿದ್ದೆ, ಬರ್ತಾ ಬರ್ತಾ ರಾತ್ರಿ ನಿದ್ದೆನೂ ಕಡಿಮೆ ಆಗ್ಬಿಡ್ತು, ನಿದ್ದೆನೇ ಬರಲಾರ್ದಂಗೆ ಆಗ್ಬಿಡ್ತು. ಈ ಧ್ಯಾನ ಯಾವಾಗ ಮಾಡೋಕ್ಕೆ ಶುರು ಮಾಡಿದ್ನೋ ರಾತ್ರಿನೂ ಪೀಸ್ಫುಲ್ಲಾಗಿ ಎಚ್ಚರ ಆಗದೇ ಇರತಕ್ಕಂಥ ಧ್ಯಾನ ನಿದ್ದೆ ಮಾಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ವ್ಯಾಲ್ಯೂಯೇಷನ್ನಲ್ಲಿ ನಮ್ಮ ಇತಿಹಾಸ ಪೇಪರ್ಸ್ ಅಂದರೆ ತುಂಬ ಇರುತ್ತೆ, ಎಲ್ಲ ಹಿಸ್ಟ್ರಿ ಆರ್ಟ್ಸು ಕಾಮರ್ಸ್ ಎಲ್ಲರೂ ತೊಗೊಂಡಿರ್ತಾರೆ. 200 ಪೇಪರನ್ನು ನಾನು 2 ಅಥವಾ 1 ತೊಗೊಳ್ತಾ ಇದ್ದೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ. ಯಾಕೆಂದರೆ ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ಎಂಟ್ರಿ ಮಾಡೋದೆಲ್ಲ ಇರುತ್ತೆ, ಫ್ರಂಟ್ ಪೇಜು ಹಂಗೆ ಇರಬೇಕು, ಒಳಗಡೆ ಪೇಪರ್ಸು ಹಂಗೆ ಇರಬೇಕು. ಸೊ ಇವನ್ನೆಲ್ಲ ಮಾಡೋದು ನನಗೆ ಭಾಳ ಕಷ್ಟ ಆಗ್ತಿತ್ತು. 2 ಪೇಪರ್ ಮಾಡತ್ಲಿ ಬೀಚ್ ಹಿಂಗೆ ಹೋಗ್ಬಿಡ್ತಿತ್ತು ಕೈ, ಅಷ್ಟು ನಿದ್ದೆ. ಹೆಂಗಪ್ಪ ನನಗೆ ದೇವರೇ, ಎಷ್ಟೋ ಡಾಕ್ಟ್ರ್ ಹತ್ರ, ನಮ್ಮ ಮಾಮೊಬ್ಬರು ಹೋಮಿಯೋಪತಿ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋಗಿ ನನಗೆ ಈ ನಿದ್ದೆ ಕಡಿಮೆ ಮಾಡೋ ಗುಳಿಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೆ. ಈ ಧ್ಯಾನದಲ್ಲಿ ನಿದ್ದೆನೂ ಮಾಡ್ತಾ ಇರಲಿಲ್ಲ, ಬಟ್ ಡೀಪಾಗಿ ಮೆಡಿಟೇಷನ್ ಆಗ್ತಾ ಇತ್ತು. ಎಲ್ಲೋ ಹೋದಂಗೆ ಏನೇನೋ ಕಾಣೋದು, ಸಾರೆಲ್ಲ ಡೈರೆಕ್ಷನ್ ಕೊಡ್ತಾ ಇದ್ರು, ಈ ಥರ ಕಾಣ್ದಂಗೆ ಆಗುತ್ತೆ, ಆ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನೋಡಿ ಅನುಭವಿಸಿ, ಅದು ತಾನಾಗೆ ಆಗ್ತಕ್ಕಂಥ ಕ್ರಿಯೆ ಅಂತೆಲ್ಲ ಹೇಳಿದರು. ಸೊ ಅದನ್ನು ಒಳಗಡೆ ಹೋಗ್ತಾ ಹೋಗ್ತಾ ಮಧ್ಯೆ ಮಧ್ಯೆ ಗ್ಯಾಪ್ ಆಯಿತು, ಯಾಕಂದರೆ ನಾನು ಹೇಳಿದ್ನಲ್ಲ ಇಷ್ಟೆಲ್ಲ ಕೆಲಸಗಳನ್ನು ನಿಭಾಯಿಸೋದಿದೆ. ಮಧ್ಯೆ ಮಧ್ಯೆ ಬಿಟ್ಟರೂ ಕೂಡ ಇನ್ನು ಮುಂದೆ ನಾನು ಖಂಡಿತ ಬಿಡಲ್ಲ, ಉಸಿರವರೆಗೂ ಯೋಗ ಧ್ಯಾನ ಇವೆರಡೂ ನನ್ನ ಜೀವನ ಶೈಲಿಯಾಗಿ ಮಾಡ್ಕೊತೀನಿ ಅಂತ ನಾನು ಹೇಳ್ತೇನೆ. ಅದೇ ಹೇಳಿದ್ನಲ್ಲ ವ್ಯಾಲ್ಯೂಯೇಷನ್, ಆ ಕೆಲಸ 200 ಪೇಪರನ್ನು ಬರೀ 15 ದಿನದಲ್ಲೇ ಮಾಡಿದ್ದೀನಿ. ಎಲ್ಲರೂ ಆಶ್ಚರ್ಯಪಟ್ಬಿಟ್ರು, ಎಲ್ಲರಿಗಿಂತ ನೀವೇ ಫಸ್ಟ್ ಕೊಟ್ರಲ್ರಿ ಅಂತ ಹೇಳಿದ್ರು. ಬೇರೆಯವ್ರದ್ದೆಲ್ಲ ಸೇರಿ ನಾನೇ ಜಾಸ್ತಿ ಮಾಡಿ ಅದ್ರದ್ದು ರಿಪೋರ್ಟ್ ಎಲ್ಲ ಲೀಸ್ಟ್ ಎಲ್ಲ ಕೊಟ್ಟಾಗ, ಏನು ರೀ ಮೇಡಮ್ ಇಷ್ಟು ಆಶ್ಚರ್ಯ ಅಲ್ಲ ಅಂತ ಹೇಳಿದ್ರು. ಯಾಕಂದರೆ 8 ನಾನು ಈ ಕೆಲಸ ಮಾಡ್ತಾಯಿದ್ದೆ, ಲೆಕ್ಚರ್ ಕೆಲಸ. ಸೊ ಈ ಥರ ನಾನು ಇದೇ ಫಸ್ಟ್ ಟೈಮ್ ಇದು ಧ್ಯಾನದ ಎಫೆಕ್ಟ್ ಅಂತ ನಾನು ಹೇಳ್ಬೋದು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅವ್ರು ಹೇಗಿರ್ತಾರೆ ಹಾಗಿರೋಕೆ ಬಿಟ್ಬಿಡಿ ಅಂತ ಹೇಳ್ತಿರ್ತಾರೆ ಧ್ಯಾನದಲ್ಲಿ. ಅದೇ ನಾವು ಅವ್ರದ್ದು ಭಾಳ ತಲೆ ಕೆಡಿಸ್ಕೊಂಡು ಹಿಂಗಂದ್ರು ಹಂಗಂದ್ರು
ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಅವರು ಅವ್ರಿರೋಕೆ ಅವ್ರನ್ನ ಬಿಟ್ಬಿಡೋದು, ನಾವು ಹೆಂಗಿರ್ಬೇಕು ಹಂಗಿರಬೇಕು ಅನ್ನೋ ಒಂದು ಪಾಲಿಸಿ ಇದರಿಂದ ನಾವು ಕಲಿಬೋದು. ಮೇನ್ ಏನಪ್ಪ ಅಂತ ಹೇಳಿದ್ರೆ ಪೀಸ್ ಆಫ್ ಮೈಂಡ್. ನಾವು ಈ ಮೊಬೈಲು ಈ ಜಂಜಾಟ ಎಷ್ಟು ಇನ್ವಾಲ್ವ್ ಆಗಿದ್ದೀವಿ ಅಂದರೆ ಈ ಮೊಬೈಲ್ನ ಯಾವಾಗಾದ್ರೆ ನಾವು ಅರ್ಧ ಗಂಟೆ ಬಿಟ್ಟಿರ್ತೀವ ಅಂತ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ನಾವು ಆಕಾಶವಾಣಿನಲ್ಲಿ ನಮ್ಮ ಥಾಟ್ಸು ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಹೇಳಿದಾಗ ಏ ಮೊಬೈಲ್ ಬಿಟ್ಟು ಈ ವರ್ಷ ಇರ್ತೀವಿ ಒಂದೊಂದು ತಾಸು ಅಂತ ಅಂತಿದ್ವಿ, ಆಗಲಿಲ್ಲ. ಬಟ್ ಧ್ಯಾನದಲ್ಲಿ ಒನ್ ಅವರ್ ಯಾವ ಜಂಜಾಟ ಇಲ್ಲದೆ ಎಲ್ಲದನ್ನು ಆ ಕಡೆ ಸೈಡಿಗೆ ಹಾಕಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಬಿಟ್ರೆ ಪರಮಾನಂದ, ಸ್ವರ್ಗ, ಅಥವಾ ನಾವೆಲ್ಲ ಪಾಠ ಮಾಡ್ತೀವಿ ಹಿಸ್ಟ್ರಿನಲ್ಲಿ, ಪೈಗಂಬರವರು ಹೀರಾ ಬೆಟ್ಟದಲ್ಲಿ ಕೂತು ಧ್ಯಾನ ಮಾಡುವಾಗ ಅವರಿಗೆ ಗಾಸ್ಪೆಲ್ಸ್ ಅದು ಇಂಥ ಉಪದೇಶಗಳನ್ನು ಒಬ್ಬರು ತನ್ನ ಗ್ಯಾಬ್ರಿಯಲ್ ಅಂತ ಕೊಟ್ಟರು. ಈ ಧ್ಯಾನ ಇಷ್ಟು ಡೀಪಾಗಿ ಹೋದಾಗ ಇದು ಸಾಧ್ಯ ಅಂತ ಅನ್ನಿಸ್ತು ನನಗೆ. ನಾವೆಲ್ಲ ದೇವಾಂಶ ಸಂಭೂತರು, ದೇವಮಾನವರು ಅದೆಲ್ಲ ಕಥೆಗಳಲ್ಲಿ ಪುಸ್ತಕಗಳಲ್ಲಿ ಅಂತ ಅಂದ್ಕೊಂಡಿದ್ವಿ. ಇದು ಆಮೇಲೆ ಮಹಾವೀರ ಗೌತಮ ಬುದ್ಧನ ಕಥೆನೂ ನಾವು ಹಿಸ್ಟ್ರಿನಲ್ಲಿ ಪಾಠ ಮಾಡ್ತೀವಿ, ಯಾಕೆಂದರೆ ಅವರೆಲ್ಲ ಜೀವಂತ ಇರೋರ ಕಥೆನೇ ನಾವು ಇತಿಹಾಸ ಅಂತ ಹೇಳೋದು. ಸತ್ತವ್ರ ಕಥೆ ಅಂತ ಖಂಡಿತ ಅಲ್ಲ, ಅವರು ಸಾಧನೆಗಳನ್ನು ಇತಿಹಾಸದಲ್ಲಿ ದಾಖಲೆ ಸಮೇತ ಹೇಳ್ತೀವಿ. ಸೊ ಮಹಾವೀರ ಗೌತಮ ಬುದ್ಧ, ಆಮೇಲೆ ಮೇನ್ ನಾನು ಹೇಳಿದ್ನಲ್ಲ ಮಹಾವೀರ ಸಾರಿ ಈ ಒಂದು ಪೈಗಂಬರ್ ಮತ್ತು ಜೀಸಸ್, ಆಮೇಲೆ ಬಸವಣ್ಣ. ನಮಗೆ ಬಸವಣ್ಣನವ್ರು ಹೇಳ್ತಾರೆ ಶಕ್ತಿ ವಿಶಿಷ್ಟಾದ್ವೈತ, ಆಮೇಲೆ ಶಂಕರಾಚಾರ್ಯರ ವಿಶಿಷ್ಟಾದ್ವೈತ, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ, ಇವನ್ನೆಲ್ಲವನ್ನು ಮತ್ತೆ ನನಗೆ ರೀಕಾಲ್ ಆಯಿತು. ನಾನು ಪಾಠ ಮಾಡಿದ್ವಿ, ಪಾಠ ಮಾಡೋದಕ್ಕೂ ನಮ್ಮ ಮೆದುಳಿಗೆ ಅದನ್ನು ತಗೊಳ್ಳೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಆಮೇಲೆ ಎಲ್ಲರೂ ಪತ್ರಿಜಿಯವರ ವಿಷಯ ಹೇಳ್ತಾ ಇದ್ರು, ಅವ್ರು ನಿಜವಾಗ್ಲೂ ಮಹಾನುಭಾವರು, ಅವರಿಗೆ ದೊಡ್ಡ ನಮಸ್ಕಾರ. ಯಾಕೆಂದರೆ ಇಷ್ಟು ಜನಗಳಿಗೆ ಇಷ್ಟು ಒಳ್ಳೆಯ ಒಂದು ಮಾರ್ಗದಲ್ಲಿ ಅವರು ಕೊಂಡು ಹೋಗ್ತಾ ಇದ್ದಾರೆ, ಆದ್ದರಿಂದ ಅವರನ್ನು ನೋಡೋ ಒಂದು ಆಸೆ. ನಮ್ಮ ಯೋಗದ ಗುರುಗಳನ್ನು ನೋಡ್ಬಿಟ್ಟಿದ್ದೀವಿ, ಧ್ಯಾನದ ಗುರುಗಳನ್ನು ಶೀಘ್ರದಲ್ಲೇ ನೋಡ್ತೀನಿ ಅಂತ ಆಶಾಭಾವನೆಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಎಲ್ಲರಿಗೂ ಮಾಡಿರಿ ಅಂತ ನಾನು ತುಂಬ ಹೇಳ್ತಾ ಇದ್ದೀನಿ. ನಾನು ಯೋಗ ಕ್ಲಾಸಲ್ಲಿ ಆನ್ಲೈನ್ ಯೋಗ ಕ್ಲಾಸ್ ಕೂಡ ಹೇಳ್ತೀನಿ ಎಲ್ಲರಿಗೂ. ಒಂದು 10 ನಿಮಿಷ ಹೇಳ್ತಾ ಹೇಳ್ತಾ ಬರೀ ಧ್ಯಾನದೇ ವಿಷಯ ನಾನು. ಆಮೇಲೆ ನಮ್ಮಲ್ಲಿ ದಿಲೀಪ್ ಸರ್ ಅಂತ ಇದ್ದರು, ಅವರು ತುಂಬ ಹೇಳ್ತಾ ಇದ್ರು ಮಾಡಿರಿ ಧ್ಯಾನ ಮಾಡಿರಿ ಮೇಡಮ್ ಧ್ಯಾನ, ಇವರೇನು ಇಷ್ಟು ಹೇಳ್ತಾರಪ್ಪ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಭಾಳ ಪ್ರೇರಣೆ ನಮ್ಮ ಕಸಿನ್ ಉಷಾಗೆ ಥ್ಯಾಂಕ್ಸ್ ಹೇಳಬೇಕು. ಬಾ ಬಂದ್ಬಿಡು ಅಂತ ಹೇಳಿಬಿಟ್ರು ಬಂದೆ. ಅವತ್ತಿಂದ ಇವತ್ತಿನವರೆಗೂ ಬಿಟ್ಟಿಲ್ಲ, ಕ್ಲಾಸಸ್ ಅಟೆಂಡ್ ಮಾಡದೇ ಇದ್ರೂ ಚಿಂತೆ ಇಲ್ಲ, ಮನೆಯಲ್ಲಾದರೂ ನಾನು 1/2 ಅವರ್ ಮಾಡೇ ಮಾಡ್ತೀನಿ. ಓಕೆ, ಇದನ್ನೆಲ್ಲದನ್ನು ನಮಗೆ ಕರುಣಿಸಿದ ಪತ್ರಿಜಿ ಸರ್ ಅವರಿಗೆ ಮತ್ತು ಗುರುಗಳಿಗೆ ಧನ್ಯವಾದಗಳು, ಮತ್ತು ನಮ್ಮ ಎಲ್ಲ ಯೋಗ ಮಾಸ್ಟರ್ಸ್ಗೂ ಕೂಡ ಧನ್ಯವಾದಗಳು. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.